ಪುಸ್ತಕವನ್ನು ಅನಾವರಣಿರುವ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಸಹೃದಯರೇ, ಇದು ಒಂದು ಧನ್ಯತೆಯ ಕ್ಷಣ. ಯಾಕೆ ಅಂದರೆ ಕಳೆದ 3 ವರ್ಷಗಳಿಂದ ಅಧ್ಯಕ್ಷೀಯ ಸ್ಥಾನದಲ್ಲಿ ಕುಳಿತು ಅದನ್ನು ನಾನು ಯಾವುದೇ ಅಧಿಕಾರ ಅಂತ ಭಾವಿಸಿಕೊಳ್ಳದೆ ಸಂಘದ ಚಟುವಟಿಕೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವ ಈ ನೆಲೆ ನಮಗೆ ಒಂದು ಗಟ್ಟಿತನವನ್ನು ಒದಗಿಸಿಕೊಡೋದಕ್ಕೆ ಸಾಧ್ಯ ಆದದ್ದು. ಈಗ ನನಗೆ ನೆನಪಾಗುವುದೇನು ಅಂತಂದರೆ, ನಾನು ಓದಿದ ಗೋವಿಂದಾಸ್ ಕಾಲೇಜು ಈ ಸಂಘಟನೆಯ ಮೂಲಬೇರು. ಅಲ್ಲಿ ಕಲಿತ ನಾನು ಕರಾವಳಿ ಲೇಖಕಿ ವಾಚಕಿಯರ ಸಂಘ ಹುಟ್ಟುವುದಕ್ಕೆ ಕಾರಣವಾದ ಲೀಲಾವತಿ ಎಸ್ ರಾವ್ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು, ಅವರನ್ನು ನಿನ್ನೆ ರಾತ್ರಿ ನಾನು ಫೋನಲ್ಲಿ ಮಾತಾಡಿದೆ. ಮೇಡಮ್, ನಿಮ್ಮ ಶಿಷ್ಯೆಯಾಗಿ ಇವತ್ತಿನ ಸಂಭ್ರಮವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಯಾಕೆ ಅಂತಂದರೆ ಗುರು ಶಿಷ್ಯ ಸಂಬಂಧ ಆಗಿತ್ತು. ಆದರೆ ಅಷ್ಟು ಮಾತ್ರ ಅಲ್ಲ, ನನ್ನನ್ನು ಸಂಘಕ್ಕೆ ಪರಿಚಯಿಸಿದವರು ಡಾಕ್ಟರ್ ಸಬಿಹಾ ಮೇಡಮ್ ಅವರು. ಸಬಿಹಾ ಮೇಡಮನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನಾನು ಸರ್ಕಾರಿ ನೌಕರಿಗೆ ಸೇರಿದಾಗ ನೀನು ಬರೀ, ನೀನು ಬಾ ಅಂತ ಹೇಳಿ ನಾನು ಬರೆದ ಒಂದು ಸಣ್ಣ ಕವಿತೆ, ಹುಡುಗಿಯ ಗಣಿತ ಅಂತ, ಅದನ್ನು ಓದಿದಾಗ ಮೆಚ್ಚಿಕೊಂಡು ಬೆನ್ನು ತಟ್ಟಿ ನಮ್ಮನ್ನು ಬೆಂಬಲಿಸಿದವರು ಸಬಿಹಾ ಮೇಡಮ್. ನೀನು ಬರೆಯಬಲ್ಲೆ ಅನ್ನುವ ಒಂದು ಆತ್ಮವಿಶ್ವಾಸವನ್ನು ಮುನ್ನಡೆಸಿದವರು. ಆ ನಂತರ ಸಂಘಕ್ಕೆ ಕಾಲಿಟ್ಟಾಗ ಇಲ್ಲಿದ್ದ ಎಲ್ಲ ಹಿರಿಯ ಸದಸ್ಯರು, ನಾನು ಯಾವಾಗಲೂ ಹೇಳುವುದಿದೆ, ನಾವು ನಡುಗ್ತಾ ನಡುಗ್ತಾ ಈ ಸಂಘಕ್ಕೆ ಬಂದು ಮೂಲೆಯಲ್ಲಿ ಕೂತಿದ್ದಿದ್ರೆ ನಮ್ಮ ತುದಿ ಬೆರಳನ್ನು ಹಿಡಿದು ನಡೆಸಿದ ಸಂಘದ ಎಲ್ಲ ಹಿರಿಯ ಗೆಳತಿಯರು ನಮ್ಮೊಳಗೆ ಆತ್ಮವಿಶ್ವಾಸವನ್ನು ತುಂಬುವುದಕ್ಕೆ ಸಾಧ್ಯ ಆದದ್ದು. ಯಾವಾಗಲೂ ಹೇಳುವ ಒಂದು ಮಾತಿದೆ, ನಮ್ಮ ಬಾಂಧವ್ಯ ಅಥವಾ ನಮ್ಮ ಗುರುತರವಾದಂತಹ ಜವಾಬ್ದಾರಿ ಏನಿದೆ ಅಂತಂದರೆ, ಸಬಿತಾ ಮಾತಾಡುವಾಗ ಹೇಳಿದರು, ನಾನು ಸಚಿವರ ಹತ್ರ ಕೂಡ ಅದೇ ಹೇಳಿದೆ, ಹಲವು ಮೊದಲುಗಳಿಗೆ ಕರಾವಳಿ ಕಾರಣ ಆಗಿದೆ, ಅದೇ ಮೊದಲಲ್ಲಿ ನಮ್ಮ ಸಂಘವೂ ಕೂಡ ಒಂದು ಮೊದಲು. ಯಾಕೆ ಅಂತಂದರೆ ಕರ್ನಾಟಕದ ಉದ್ದಗಲಕ್ಕೂ ಇರುವ ಮಹಿಳಾ ಸಾಹಿತ್ಯ ಸಂಘಗಳಲ್ಲಿ, ಅದರಲ್ಲೂ ಲೇಖಕಿಯರ ಸಂಘದಲ್ಲಿ ಸ್ವತಂತ್ರವಾದ ಕಟ್ಟಡ ಮತ್ತು 2 ಅಂತಸ್ತು ಮತ್ತು ಒಂದು ಸುಸಜ್ಜಿತವಾದಂತಹ ಗ್ರಂಥಾಲಯ, ಇದಕ್ಕೂ ನಾವು ಕರಾವಳಿಗರೇ ಮೊದಲು ಅಂತ ಅಭಿಮಾನ ಮತ್ತು ಹೆಮ್ಮೆ ನಮಗೆ. ಯಾಕೆಂತಂದರೆ ಕನ್ನಡದ ಮೊದಲ ಕಾದಂಬರಿ, ಕನ್ನಡದ ಮೊದಲ ಕತೆ, ಕನ್ನಡದ ಮೊದಲ ಪತ್ರಿಕೆ ಎಲ್ಲ ಮಂಗಳೂರಿಂದ ಬಂತು. ಸಂಘಟನೆಯ ದೃಷ್ಟಿಯಿಂದಲೂ ಕೂಡ 37 ವರ್ಷಗಳ ಈ ದೀರ್ಘವಾದ ಪಯಣ ಇದೆಯಲ್ಲ, ಆ ಪಯಣದಲ್ಲಿ ಪದ್ಮಾಶ್ರಣೆಯವರಿಂದ ತೊಡಗಿ ಇವರೆಲ್ಲ ಸಂಘದ ಹಿರಿಯ ಸದಸ್ಯರು ಅಧ್ಯಕ್ಷರಾಗಿ ಸಂಘವನ್ನು ಕಟ್ಟಿದ, ಬೆಳೆಸಿದ, ಬಾಳಿಸಿದ ಮತ್ತು ಎಲ್ಲಕ್ಕೂ ಕೂಡ ಅವರೆಲ್ಲರೂ ಕೂಡ ನಮ್ಗೆ ವೇದಿಕೆ ಬೇಕು, ನಮ್ಗೆ ಫೋಟೋ ಬರಬೇಕು ಅಂತ ಯೋಚನೆ ಮಾಡಲಿಲ್ಲ. ಬದಲಾಗಿ ಸಂಘದ ಮೂಲಕ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಮತ್ತು ಸಮಾಜವನ್ನು ತಿದ್ದುವ ಕೆಲಸವನ್ನು ತಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ಮಾಡಿದ್ದಿದೆಯಲ್ಲ, ಅದು ಬಹಳ ಮಹತ್ವದ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಕೃತಿಗಳ ಬಿಡುಗಡೆ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಕೊಟ್ಟ ಕಾರ್ಯಕ್ರಮಗಳನ್ನು ಸಂಘದ ಮೂಲಕ ಹೆಣ್ಮಕ್ಕಳಿಗೆ ಚಿಂತನೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆದದ್ದು ಬಹಳ ವಿಶಿಷ್ಟವಾದದ್ದು. ಒಂದು ಅಂತಂದರೆ ಕರಾವಳಿ ಮತ್ತು ದಕ್ಷಿಣ ಕನ್ನಡದ ಕೊರಗ ಸಮುದಾಯದ ಬುಡಕಟ್ಟಿನ ಮಕ್ಕಳಿಗೆ ನಡೆಸಿದಂತಹ 2 ದಿನಗಳ ಬುಡಕಟ್ಟಿಯು ಮಕ್ಕಳ ಸಾಹಿತ್ಯ ಕಮ್ಮಟ ಇದೆಯಲ್ಲ, ಅದು
ಎಷ್ಟು ಯಶಸ್ವಿ ಆಯಿತು ಅಂತಂದರೆ, ನಾವು 30 ಮಕ್ಕಳು ನಾವು ಸಮಗ್ರ ಗ್ರಾಮೀಣ ಆಶ್ರಮದ ಜೊತೆಗೆ ಅದನ್ನು ಸೇರಿಸ್ಕೊಂಡ್ವಿ. ಕನ್ನಡದಲ್ಲಿ ಸಮಾಜಶಾಸ್ತ್ರದಲ್ಲಿ ಮೊದಲ PhD ಪಡೆದ ಸಬಿತಾನನ್ನು ನಾವು ನಮ್ಮ ಸಂಘಕ್ಕೆ ಸೇರಿಸ್ಕೊಂಡ್ವಿ, ಒಬ್ಬ ಕೊರಗ ಹೆಣ್ಮಗಳನ್ನು. ಅಷ್ಟು ಮಾತ್ರ ಅಲ್ಲ, ನಾವು ಯೋಚನೆ ಮಾಡಿದ್ದು 30 ಜನ ಬರ್ಬೋದು ಅಂತ, ಆದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸುಮಾರು 60-70 ಜನ. ಆದರೆ ಇವತ್ತು ಅದು ಕಾರ್ಯಕ್ರಮ ಮಾಡಿ ಅಲ್ಲಿಗೆ ಮುಗಿಲಿಲ್ಲ, ಬದಲಿಗೆ ಆ ಚಟುವಟಿಕೆಯಿಂದ ಇವತ್ತು ಒಂದು ಸಾಹಿತ್ಯಿಕ ಪತ್ರಿಕೆಯನ್ನು ತರುವ ಕೆಲಸವನ್ನು ಆ ಕಮ್ಮಟ ಮಾಡಿದೆ ಅಂದರೆ ನನಗೆ ತೃಪ್ತಿ ಇದೆ. ಅದರಲ್ಲಿ ನಾನು ಪಾಲು ಪಡೆದಿದ್ದೆ, ನಾವು ಅದರ ಒಂದು ಭಾಗವಾಗಿದ್ವಿ. ನನ್ನ ಗೆಳತಿ ದೇವಿಕಾ ಅಥವಾ ಪದ್ಮ ಇರಬಹುದು, ಅಶೋಕಣ್ಣ ಇರಬಹುದು, ಅವರೆಲ್ಲರೂ ಸೇರಿ ಆ ಕಮ್ಮಟವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಆದಂಥ ಕ್ರಮ ಇದೆಯಲ್ಲ, ಅದು ಇವತ್ತೊಂದು ಪತ್ರಿಕೆ ತರ್ತಾ ಇದೆ, ನಮ್ಮ ದನಿ. ಬಹುಶಃ ಒಂದು ಸಮುದಾಯ ತನ್ನ ಅಸ್ಮಿತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನುವ ಒಂದು ವೈಚಾರಿಕ ಚೌಕಟ್ಟನ್ನು ಬಹಳ ಸ್ಪಷ್ಟವಾಗಿ ಹೊಂದಿ ಅದು ನಡೆಸುವುದಕ್ಕೆ ಸಾಧ್ಯ ಆದಂಥದ್ದು. ಅದರ ಜೊತೆಗೆ ನನಗೆ ಸಂಭ್ರಮ ಏನು ಅಂತಂದರೆ, ಮೊನ್ನೆ ಬೆಂಗಳೂರಿಗೆ ಒಂದು ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಕರ್ನಾಟಕ ಲೇಖಕಿಯರ ಸಂಘದ್ದು. ಆಗ ಅಲ್ಲಿ ನಾವು ಹೋದಾಗ ನಮ್ಮನ್ನು ಗುರುತಿಸಿದ್ದು ಅವರು ಹೇಗೆ ಅಂತಂದರೆ, ನಿಮ್ಮ ಮಂಗಳೂರಲ್ಲಿ ನಾವು ಲೇಖಲೋಕ ಕಾರ್ಯಕ್ರಮ ಮಾಡಿದ್ವಿ, ಮಹಿಳಾ ಆತ್ಮಕಥೆಗಳ 2 ದಿನಗಳ ಕಮ್ಮಟ. ಮೇಡಮ್, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರಿ, ಸಹಯೋಗದಿಂದ ಮಾಡಿದ್ರಿ, ಆದರೆ ತುಂಬ ಚೆನ್ನಾಗಿ ಮಾಡಿದ್ರಿ. ಬಹುಶಃ ಇಂತಹ ನೆನಪುಗಳೇ ನನಗೆ ಬಹಳ ಮಧುರವಾದದ್ದು, ಬಹಳ ಸೊಗಸಾದದ್ದು, ಮತ್ತು ಅದು ನಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದ್ದದ್ದು. ಆದರೆ ನನ್ನ ಹಿರಿಯ ಹಿತೈಷಿ ಮತ್ತು ನನ್ನ ಹಿರಿಯ ಸ್ನೇಹ ಸಹೋದರಿಯೂ ಆಗಿರುವಂಥ ಇಂದಿರಾ ಹೆಗ್ಡೆ ಅವರು ಯಾವಾಗಲೂ ಹೇಳ್ತಾರೆ, ನೀನು ಸಂಘ ಸಂಘ ಅಂತ ಇರ್ತೀಯ, ನೀನು ಯಾವಾಗ ಬರೀತೀಯ ಅಂತ, ನೀನು ಯಾವಾಗ ಪುಸ್ತಕ ಬರೀತೀಯ ಅಂತ. ಬಹುಶಃ ಇನ್ನೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಆ ಹಿನ್ನೆಲೆಯಲ್ಲಿ ಬಹುಶಃ ಈ ಅನುಭವವು, ಯಾಕಂತಂದರೆ ಸಂಘಟನೆಯ ಈ ಅನುಭವವು ನನಗೆ ಬರಹವನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ಒದಗಿಸಿಕೊಡುವುದಕ್ಕೆ ಸಾಧ್ಯ ಆಗಿದೆ. ಮಾತ್ರ ಅಲ್ಲ, ಇದು ಒಂದು ಧನ್ಯತೆಯ ಕ್ಷಣ. ಯಾಕೆ ಅಂತಂದರೆ, ಕರಾವಳಿಗೆ ಅದು ಮಂಗಳೂರಿಗೆ ಒಂದು ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಕರ್ನಾಟಕದ ಏಕೈಕ ಸಚಿವೆಯನ್ನು ನಾವು ಆಮಂತ್ರಿಸಿದ್ದಿದೆಯಲ್ಲ, ಆಮಂತ್ರಣಕ್ಕೆ ಕಾರಣೀಕರ್ತರಾದಂತಹ ಶಕುಂತಳಕ್ಕ ಇದ್ದಾರೆ, ಬಹುಶಃ ಅವರನ್ನು ನಾನು ಕೃತಜ್ಞತಾಪೂರ್ವಕವಾಗಿ ನೆನೀಬೇಕು. ಅಷ್ಟು ಮಾತ್ರ ಅಲ್ಲ, ಈ ಕಟ್ಟಡ ಇಷ್ಟು ಸೊಬಗಾಗಬೇಕಾದ್ರೆ ಕಳೆದ 1.5-2 ವರ್ಷದಿಂದ ನಾವು ಅಲೆದ ಕಚೇರಿಗಳು, ನಾವು ಎಡತಾಕಿದ ಇಲಾಖೆಗಳು, ನಾವು ಸಲ್ಲಿಸಿದ ಮನವಿಗಳು, ಬಹುಶಃ ಅದನ್ನು ಮತ್ತೆ ನಾವು ಫೈಲನ್ನು ಟ್ರಾನ್ಸ್ಫರ್ ಮಾಡುವಾಗ ಅದು ನನ್ನ ಕಾರ್ಯದರ್ಶಿ ಸುಜಾತ ಅವರು ಮೊನ್ನೆ ತಂದುಕೊಟ್ರು, ಮೇಡಮ್ ಇಷ್ಟು ದಪ್ಪ ಆಗಿದೆ ನಮ್ಮ ಫೈಲ್ ಅಂತ. ಅಂದರೆ ನಾವು ಗಮನಿಸಿಕೊಳ್ಬೇಕು, ನನ್ನ ಇಡೀ ತಂಡ, ಹಿರಿಯರಾದ ವಿಜಯಲಕ್ಷ್ಮಿ ಶೆಟ್ಟಿಯವರು ಇರಬಹುದು, ಕೋಶಾಧಿಕಾರಿಯಾಗಿ ಎಡೆ ಬಿಡದೆ ಕೆಲಸ ಮಾಡಿದಂತಹ ಶರ್ಮಿಳಾ ಇರಬಹುದು, ಜೊತೆ ಕಾರ್ಯದರ್ಶಿಯಾಗಿದ್ದಂತಹ ಆಕೃತಿ ಇರಬಹುದು, 1 ವರ್ಷ ನನ್ನ ಜೊತೆಗೆ ಕಾರ್ಯದರ್ಶಿಯಾಗಿದ್ದಂತಹ ಮಂಜುಳಾ ಇರಬಹುದು, ಇವರೆಲ್ಲರೂ ನನ್ನ ಬೆನ್ನಿಗೆ ನಿಂತು ದುಡಿದ್ರಿಂದ. ಬಹುಶಃ ರಾಜ್ಯೋತ್ಸವ ಪ್ರಶಸ್ತಿ ನಾನು ಪಡೆಯುವಾಗ ನನಗೆ ಬರುವವರೆಗೂ ಕೂಡ ಗೊತ್ತಿರಲಿಲ್ಲ, ನಾನು ಅದನ್ನೇ ಹೇಳಿದೆ, ನಾನು ಅರ್ಜಿ ಹಾಕಲಿಲ್ಲ ಅಂತ. ನಾವು ಅರ್ಜಿ ಹಾಕಲಿಲ್ಲ, ಆದರೂ ನಮಗೆ ಒಂದು ರಾಜ್ಯೋತ್ಸವ, ಇವತ್ತು ನಾವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಂತ ಹಾಕೊಳ್ಳಿಕ್ಕೆ ಕಾರಣ ಆಗಿದ್ದಿದ್ರೆ ಅದರ ಹಿಂದೆ ದುಡಿದ ಮಂಜುಳಾ ಶೆಟ್ಟಿ ಇರ್ಬೋದು ಅಥವಾ ನಮ್ಮ ಸಂಘದ ಅಭಿಮಾನಿ ಬಳಗ ಇರ್ಬೋದು, ಅವರೆಲ್ಲರನ್ನ ಕೃತಜ್ಞತೆಯಿಂದ ನೀನು. ಬಹುಶಃ ಈ ಹೊತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಬೇಕಾದ್ರೆ, ಇಷ್ಟು ಜನ ಇಲ್ಲಿ ಭಾಗವಹಿಸಬೇಕಾದ್ರೆ, ಇಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಂಡ ಗುಲಾಬಿ ಬಿಳಿಮಲೆಯವರು ಅವರ ಪ್ರಚಾರ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡು ಸಮೂಹ ಮಾಧ್ಯಮಗಳನ್ನು ಮುಟ್ಟಿದ ಕ್ರಮ ಇದೆಯಲ್ಲ, ಅದು ನಿಜವಾಗ್ಲೂ ಬೆರಗು.
ಯಾಕೆಂದ್ರೆ ನಮ್ಮ ಹೆಣ್ಣು ಮಕ್ಕಳ ಕರ್ತೃತ್ವ ಶಕ್ತಿಯನ್ನ ಸಾಮಾನ್ಯವಾಗಿ ನಾವೇನು ಕೆಲಸ ಮಾಡಿದ್ರೆ ಅಯ್ಯ ಇವ್ರು ಹೆಣ್ಮಕ್ಳಪ್ಪ ಏನ್ ಮಾಡ್ಯಾರು ಯಾಕೆಂತಂದ್ರೆ ನಮ್ಮ ಮುಂದೆ ಬಂದ ಕಂಟಕಗಳು, ಆ ಮುಂದಿನ ಜಾಗಕ್ಕೆ ಬಂದ ಕಂಟಕಗಳು, ಅವುಗಳನ್ನ ನಿವಾರಿಸಿಕೊಂಡ ಕ್ರಮಗಳು, ಅವೆಲ್ಲವೂ ಕೂಡ ಆ ಕ್ಷಣದಲ್ಲಿ ನಾವು ಅವುಗಳಿಗೆ ಸ್ಪಂದಿಸಿದ, ಅದಕ್ಕೆ ಸಂಘರ್ಷ ಮಾಡಿದ, ಅದಕ್ಕೆ ಹೋರಾಡಿದ, ಮತ್ತು ಅದರ ಮೂಲಕ ನಾವು ಸಂಘದ ಸದಸ್ಯರೆಲ್ಲರೂ ಒಂದು ಅನ್ನುವ ಭಾವವನ್ನು ವ್ಯಕ್ತಪಡಿಸಿದ, ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ನೈತಿಕ ಬೆಂಬಲವನ್ನು ನೀಡಿದ ನನ್ನ ಸಂಘದ ಎಲ್ಲ ಗೆಳತಿಯರನ್ನು ನಾನು ಈ ಕ್ಷಣ ಕೃತಜ್ಞತೆಯಿಂದ ನೆನೀತೇನೆ. ನನಗೆ ಈ ಮಾತುಗಳನ್ನು ಹೇಳುವಾಗ ಆಗ ಶಾಸಕರು ಹೇಳಿದರು ಇಲ್ಲಿ 80% ತಲೆ ಹಣ್ಣಾದವರೇ ಇದ್ದಾರೆ ಅಂತ. ಇಲ್ಲ, ನಮ್ಮಲ್ಲಿ ಯುವಕರು ಮತ್ತು ಯುವತಿಯರು ಸದಸ್ಯರಾಗಿದ್ದಾರೆ. ಬಹುಶಃ ಇವತ್ತು ಸಂಗೀತ ನೃತ್ಯ ಕಾರ್ಯಕ್ರಮಗಳನ್ನು ನೀಡುವ ಸದಸ್ಯರಿದ್ದಾರಲ್ಲ, ಅಥವಾ ಇತ್ತೀಚೆಗೆ ನಮ್ಮನ್ನು ಸೇರಿಕೊಂಡ ಸದಸ್ಯರಿದ್ದಾರಲ್ಲ, ಅವರು ಹೊಸ ತಲೆಮಾರಿನ ಹೆಣ್ಣು ಮಕ್ಕಳು ನಮ್ಮ ಜೊತೆಗೆ ಇದ್ದಾರೆ. ನಾನು ಸಂಘಕ್ಕೆ ಸದಸ್ಯಳಾಗಿ ಸೇರುವಾಗ ನಾನು ಒಂದು 35-36 ಹರೆಯದಲ್ಲಿ ಇಲ್ಲಿಗೆ ಬಂದಿರಬಹುದು. ಆದರೆ ಆ ನಂತರದ ನಡಿಗೆಯ ಜೊತೆಗಿನ ಒಡನಾಟ ನನಗೆ ಇವತ್ತಿಗೂ ಕೂಡ ಅನಿಸೋದು, ಅಲ್ಲಿ ಹಾಕಿದ್ದೇವಲ್ಲ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿ ಬಾ ಫುಲೆ ಅವರ ಒಂದು ಭಾವಚಿತ್ರ, ಅವರ ಒಂದು ಶಿಕ್ಷಣದ ಮಹತ್ವ. ನಾನು ಶಿಕ್ಷಣವನ್ನು ಪಡೆಯದೇ ಇದ್ದಿದ್ರೆ, ನಾನು ಅಕ್ಷರವಂತಳಾಗದೇ ಇದ್ದಿದ್ರೆ ಇಲ್ಲಿ ನಿಂತು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಅಕ್ಷರದವ್ವ ಸಾವಿತ್ರಿ ಬಾ ಫುಲೆಯನ್ನು ನಾನು ಯಾವತ್ತೂ ಕೂಡ ಸ್ಮರಿಸಲಿಕ್ಕೆ ಸಾಧ್ಯ ಆಗಬೇಕು. ಆಗುವುದರ ಮೂಲಕ ಮುಂದಿನ ಪೀಳಿಗೆಗೆ ಮಾದರಿ ಆಗಬೇಕು ಅನ್ನೋದನ್ನು ನಾನು ಖಂಡಿತವಾಗಿಯೂ ಬಯಸ್ತೇನೆ. ಸಾವಿತ್ರಿ ಬಾ ಫುಲೆ ಅವರ ಬಗ್ಗೆ ನಾವು ಬೇಕಾದಷ್ಟು ಕೃತಿಗಳನ್ನು ಓದ್ತೇವೆ, ಆದರೆ ಅವರು ಬರೆದ ಒಂದು ಪದ್ಯವನ್ನು ಓದಿ ನನ್ನ ಮಾತುಗಳನ್ನು ಮುಗಿಸ್ತೇನೆ, ಹೆಚ್ಚು ವಿಸ್ತರಿಸುವುದಿಲ್ಲ. ನೀನು ನನಗಂದು ರೊಟ್ಟಿ ಕೊಟ್ಟರೆ ಒಂದು ದಿವಸದ ಹಸಿವನ್ನು ತೀರಿಸಿದಂಗೆ, ರೊಟ್ಟಿ ಗಳಿಸೋದು ಹೆಂಗೆಂತ ಕಲಿಸಿದ್ರೆ ಗಳಿಸೋ ಅವಕಾಶ ಕಿತ್ಕೊಳ್ಳೋ ತನಕ, ಉಳ್ಳೋ ನೆಲ ಮಾರೋ ತನಕ ನನಗೆ ಹಸಿವನ್ನು ತೀರಿಸಿದಂಗೆ. ಅದೇ ನೀನೇನಾದರೂ ವಿದ್ಯೆ ಕಲಿಸಿ ಒಗ್ಗಟ್ಟಾಗಿ ಹೋರಾಟನ ಕಲಿಸಿದ್ರೆ ಏನು ಬೇಕಾದರೂ ಆಗಲಿ, ಯಾವ ಕಷ್ಟನಾದರೂ ಬರಲಿ, ಎಲ್ಲ ಒಟ್ಟು ಸೇರಿ ನಮ್ಮ ದಾರಿ ನಾವು ಹುಡುಕೋದ ಹೇಳಿಕೊಟ್ಟಂಗೆ. ಬಹುಶಃ ನಮ್ಮ ದಾರಿ ನಾವು ಹುಡುಕೋದ ಹೇಳಿಕೊಟ್ಟಂಗೆ. ಇದು ನಮ್ಮ ಸಂಘದ ಎಲ್ಲ ಗೆಳತಿಯರ ಆಶಯವೂ ಕೂಡ ಹೌದು. ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಗೆ ಕೈ ಜೋಡಿಸಿದ ಎಲ್ಲ, ಯಾಕಂತಂದರೆ ನಾನೊಂದು ಮಾತನ್ನು ಹೇಳಬೇಕು, ಕೊರೋನೋತ್ತರ ಕಾಲದಲ್ಲಿ ಸಂಘದ ನೇತೃತ್ವ ವಹಿಸಿದ್ದು, ಆಗ ಕಟ್ಟಡ ಸೋರ್ತಾ ಇತ್ತು. ರಂಜಿನಿ ಶೆಟ್ಟಿಯವರನ್ನು ನಾನು ನೆನಪಿಸಬೇಕು ಈ ಹೊತ್ತು ಕೂಡ. ಮೊದಲ ದೇಣಿಗೆಯಾಗಿ ಅವರು ಕೊಟ್ಟ 5,000 ರೂಪಾಯಿ 40 ಲಕ್ಷದಷ್ಟು ಕಾಮಗಾರಿಯನ್ನು ಮಾಡುವುದಕ್ಕೆ ಅದು ಪ್ರೇರಣೆಯಾಯಿತು. ಹಾಗಾಗಿ ಅವರನ್ನು ಸ್ಮರಿಸಿಕೊಳ್ತಾನೆ. ಹನಿಗೂಡಿ ಹಳ್ಳ ಅಂತ ಕೊಟ್ಟ ಎಲ್ಲ ಗೆಳತಿಯರ ಕೃತಜ್ಞತೆಗೆ ತಲೆ ಬಾಗಿ, ನಾನು ಅಹಂಕಾರದಿಂದ ಬೀಗ್ತಾ ಇಲ್ಲ, ತಲೆ ಬಾಗಿ ಎಲ್ಲರಿಗೂ ನಮಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ವಂದನೆಗಳು.